ಆತ್ಮೀಯರೆಲ್ಲರಿಗೂ ಶರಣು ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯಶ್ರೀ ಚನ್ನಬಸವಣ್ಣ, ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಟಾಟಾ ನಗರ ಸರ್ಕಲ್, ಬೆಂಗಳೂರು. APMC ಎದುರುಗಡೆ ಈಶ್ವರ್ ನಗರ, ಹುಬ್ಬಳ್ಳಿ. ಆತ್ಮೀಯರೇ, ಈ ದಿನ ಬಾಯಿಯ ದುರ್ಗಂಧವನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡಿಕೊಳ್ಳಿಕ್ಕೆ ಮನೆಮದ್ದುಗಳನ್ನು ನೋಡೋಣ. ಕೆಲವು ಜನರಿಗೆ ಬಾಯಿ ತೆಗೆದ್ರೆ ಸಾಕು, ಕೆಟ್ಟು ದುರ್ವಾಸನೆ ಬರ್ತಾ ಇರ್ತದೆ. ಎಷ್ಟು ಹೊಲಸು ವಾಸನೆ ಅಂದರೆ ಎದುರುಗಡೆ ಇರೋರಿಗೆ ನಿಲ್ಲಿಕ್ಕಾಗಲ್ಲ, ಅಷ್ಟೊಂದು ದುರ್ಗಂಧ ಬಾಯಲ್ಲಿ. ಹಾಗಿದ್ರೆ ಈ ದುರ್ಗಂಧಕ್ಕೆ ಕಾರಣಗಳೇನು? ಈ ಬಾಯಿ ಇಷ್ಟೆಲ್ಲ ಹೊಲಸು ವಾಸನೆ ಬರಬೇಕಂದ್ರೆ ಹೊಟ್ಟೆ ಸ್ವಚ್ಛ ಇರಲ್ಲ. ಇದಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಹೊಟ್ಟೆಯ ಅಶುದ್ಧಿ, ಮಲಬದ್ಧತೆ, ಗ್ಯಾಸ್ಟ್ರಿಕ್ ಅಸಿಡಿಟಿನೇ ಈ ಒಂದು ಬಾಯಿಯ ದುರ್ಗಂಧಕ್ಕೆ ಮೂಲ ಕಾರಣ. ಇದು ಮುಖ್ಯವಾಗಿರ್ತಕ್ಕಂಥ ಕಾರಣ. ಇದು ಕೆಲವು ಜನ ಏನು ಮಾಡ್ತಾರೆ, ಮೌತ್ ಫ್ರೆಶ್ನರ್ಗಳನ್ನು ಹೊಡ್ಕೊಳ್ತಾರೆ. ಆ ಮೌತ್ ಫ್ರೆಶ್ನರ್ಗಳನ್ನು ಹೊಡ್ಕೊಳ್ಳೋದು ಹೆಂಗಿರುತ್ತೆ ಅಂದರೆ, ಒಂದೇನೋ ಗುದ್ದಲ್ಲಿ ಇಲಿ ಹೊಕ್ಕೊಂಡಿದೆ, ಅದು ಅಲ್ಲೇ ಗುದ್ದಲ್ಲೇ ಸತ್ತೋಗ್ಬಿಟ್ಟಿದೆ, ಆ ಗುದ್ದನಲ್ಲೇ ಅದು ಸತ್ತೋಗ್ಬಿಟ್ಟಿದೆ, ಅದು ಕೆಟ್ಟು ಹೊಲಸು ವಾಸನೆ ಬರ್ತಾಯಿದೆ. ಅದಕ್ಕೆ ನಾವೇನು ಮಾಡ್ತಾಯಿದ್ದೇವೆ, ಸೆಂಟ್ ಹೊಡಿತದೆ ಮೇಲಿಂದ. ಆ ಸೆಂಟಿನ ವಾಸನೆ ಇರೋವ್ರಿಗೇನಾಗ್ತದೆ, ಆ ಒಂದು ದುರ್ಗಂಧ ಬರೋದಿಲ್ಲ. ಆಮೇಲೆ ಮತ್ತೆ ದುರ್ಗಂಧ ಬರೋಕ್ಕೆ ಶುರುವಾಗ್ತದೆ. ಅದು ಅಲ್ಲೇ ಜಾಸ್ತಿ ಕೊಳಿತಾ ಕೆಟ್ಟು ಹೊಲಸು ವಾಸನೆ ಹೇಳ್ತದೆ. ಆದರೆ ಆ ಸಮಸ್ಯೆ ರೂಟ್ ಕಾಸಲ್ಲಿ ನಿವಾರಣೆ ಆಗೋದಿಲ್ಲ, ಆ ವಾಸನೆ ಬರೋದು ನಿಲ್ಲೋದಿಲ್ಲ. ಹಾಗೆ ನಾವು ಕೂಡ ಹೊಟ್ಟೆಯಲ್ಲಿ ಆ ತ್ಯಾಜ್ಯ ಮಲಗಳೆಲ್ಲ ತುಂಬಿಕೊಂಡಿರ್ತವೆ. ಅದು ತುಂಬಿಕೊಂಡಾಗ ಅದನ್ನು ಹೊರಗೆ ಹಾಕ್ತೇನೆ. ಬರೀ ಬಾಯಿಯಲ್ಲಿ ನಾವು ಮೌತ್ ಫ್ರೆಶ್ನರ್ಗಳನ್ನ ಹೊಡ್ಕೊಳ್ಳೋದ್ರಿಂದ ಆ ಹೊಟ್ಟೆಯ ದುರ್ಗಂಧ ಅಲ್ಲೇ ಕೊಳ್ತು ಕೆಲವು ಜನರಿಗೆ ಅಲ್ಸರ್ ಆಗುತ್ತೆ, ಕೆಲವು ಜನರಿಗೆ ಪೆಪ್ಟಿಕ್ ಅಲ್ಸರ್ ಆಗುತ್ತೆ, ಕೆಲವು ಜನರಿಗೆ ಲಿವರ್ ಸೊರೋಸಿಸ್ ಆಗುತ್ತೆ, ಲಿವರ್ ಕ್ಯಾನ್ಸರ್ ಆಗುತ್ತೆ, ಅಲ್ಸರೇಟಿವ್ ಕೊಲೈಟಿಸ್ ಆಗುತ್ತೆ, ಪೈಲ್ಸ್ ಬರುತ್ತೆ, ನೂರಾರು ಕಾಯಿಲೆಗಳು, ಮಾರಣಾಂತಿಕ ಕಾಯಿಲೆಗಳು ಬರ್ತವೆ. ಅದಕ್ಕೆ ಬಾಯಲ್ಲಿ ದುರ್ಗಂಧ ಬರ್ತಾಯಿದೆ ಅಂದರೆ ಹೊಟ್ಟೆಯಲ್ಲಿ ತಿಪ್ಪೆ ತುಂಬಿಕೊಂಡಿದೆ, ಹೊಟ್ಟೆ ತಿಪ್ಪೆ ತೊಟ್ಟಿಯಾಗಿದೆ ಅಂತ ಅರ್ಥ. ಅದನ್ನು ನಾವು ಸ್ವಚ್ಛ ಮಾಡಿಕೊಳ್ಳಿಕ್ಕೆ ಬಹಳ ಮುಖ್ಯವಾಗಿ ಪಂಚಕರ್ಮ ಚಿಕಿತ್ಸೆಯನ್ನು ಮಾಡಿಕೊಳ್ಬೇಕು. ಆ ಪಂಚಕರ್ಮ ಚಿಕಿತ್ಸೆಯನ್ನು ನಮ್ಮ ಆಶ್ರಮದಲ್ಲಿ ನಾವು ಮಾಡ್ತೇವೆ, ಅತ್ಯಂತ ಕಡಿಮೆ ವೆಚ್ಚದಲ್ಲಿ. ನೀವು ಮನೆಯಲ್ಲೇ ಮೊದಲು ಪ್ರಯತ್ನ ಮಾಡಿ, ಆದರೆ ಅದನ್ನು ನೀವು ಸಂಪೂರ್ಣವಾಗಿ ಅಲ್ಲೇ ಮಾಡ್ಕೊಳ್ಳಿ. ಅದು ನಿವಾರಣೆ ಆಗದಿದ್ದರೆ ಪಂಚಕರ್ಮ ಚಿಕಿತ್ಸೆಯನ್ನು ಮಾಡ್ಕೊಳ್ಳಿ. ಮನೆಯಲ್ಲೇ ಹೊಟ್ಟೆ ಶುದ್ಧೀಕರಣಕ್ಕೆ ನೀವೇನು ಮಾಡ್ಕೋಬೋದು ಅಂದರೆ, ರಾತ್ರಿ ಮಲಗೋ ಸಂದರ್ಭದಲ್ಲಿ 1 ಗ್ಲಾಸ್ ಬಿಸಿ ಹಾಲಿನಲ್ಲಿ 1-2 ಚಮಚ ನೀವು ನಾಟಿ ಹಸುವಿನ ತುಪ್ಪವನ್ನು ಸೇರಿಸಿ ಕುಡಿಬೇಕು. ಇದರಿಂದ ನಿಮ್ಮ ಹೊಟ್ಟೆ ಶುದ್ಧ ಆಗ್ತದೆ. ಮತ್ತೊಂದು ಮದ್ದು, 1 ಗ್ಲಾಸ್ ಬಿಸಿ ಹಾಲಿನಲ್ಲಿ 3 ಚಮಚ ಶುದ್ಧ ಕೊಬ್ಬರಿ ಎಣ್ಣೆಯನ್ನು ಸೇರಿಸಿ ನೀವು ಕುಡಿಬೋದು. ಇದರಿಂದನೂ ಕೂಡ ಹೊಟ್ಟೆ ಶುದ್ಧ ಆಗ್ತದೆ. ಮತ್ತೊಂದು ಮನೆ ಮದ್ದು, 1 ಗ್ಲಾಸ್ ಬಿಸಿ ಹಾಲಿನಲ್ಲಿ 2 ಚಮಚ ಹರಳೆಣ್ಣೆಯನ್ನು ಸೇವಿಸಿ ನೀವು ಸೇವನೆ ಮಾಡ್ಬೋದು. ಇದರಿಂದನೂ ಕೂಡ ಹೊಟ್ಟೆ ಶುದ್ಧೀಕರಣ ಆಗ್ತದೆ. 1 ಗ್ಲಾಸ್ ಬಿಸಿ ಹಾಲಿನಲ್ಲಿ 2 ಚಮಚ ಇಸಾಬ್ಗೋಲನ್ನು ಸೇರಿಸಿ ನೀವು ಸೇವನೆ ಮಾಡ್ಬೋದು. ಇದರಿಂದನೂ ಕೂಡ ಹೊಟ್ಟೆ ಶುದ್ಧಿ ಆಗುತ್ತೆ. ನಾ ಯಾಕೆ ಇಷ್ಟೆಲ್ಲ ಹೇಳಿದ್ನಂದರೆ, ಇದರಲ್ಲಿ ನಿಮಗೆ ಯಾವ್ದು ಅನುಕೂಲ ಆಗುತ್ತೆ ಅದನ್ನು ನೀವು ತಗೋಬೋದು. ಇದಿಷ್ಟೆಲ್ಲ ಮಾಡಿದರೆ ಹೊಟ್ಟೆ ಶುದ್ಧ ಆಗ್ತದೆ. ಜೊತೆಗೆ ಅಜೀರ್ಣಕ್ಕಾಗಿ ನಾವೇನು ಹೇಳ್ತೇವೆ ಅಂದರೆ, ಹಸಿ ಶುಂಠಿ ಮತ್ತು ಸೈಂಧವ ಲವಣ ಇದನ್ನು ಚೆನ್ನಾಗಿ ಅಗದಾಗೂ ತಿನ್ನಬೇಕು. ಆಹಾರಕ್ಕಿಂತ 1/2 ಗಂಟೆ ಮೊದಲು 1 ಇಂಚು ಹಸಿ ಶುಂಠಿ, 4-5 ಚಿಟಿಕೆ ಸೈಂಧವ ಲವಣವನ್ನು ನೀವು ಸೇರಿಸಿ ಅಗದು ತಿಂದರೆ ಜೀರ್ಣಾಂಗ ವ್ಯವಸ್ಥೆ ಭಾಳ ಸ್ಟ್ರಾಂಗ್ ಆಗ್ತದೆ. ಇದರಿಂದನೂ ಕೂಡ ನಿಮ್ಮ ಆ ಒಂದು ಬಾಯಿ ವಾಸನೆ ಕಡಿಮೆ ಆಗ್ತದೆ. ಇದಿಷ್ಟಾಯ್ತಲ್ವಾ. ಇನ್ನು ಬಾಯಿ ವಾಸನೆಗೆ ಶಮನ ಔಷಧಿ, ಇದೆಲ್ಲ ಶೋಧನ ಔಷಧಿಗಳಾಯಿತು. ಇನ್ನು ಶಮನ ಔಷಧಿ ಆಯುರ್ವೇದದಲ್ಲಿ 2 ರೀತಿ ಬರ್ತದೆ, ಶೋಧನ ಮತ್ತು ಶಮನ. ಶಮನ ಔಷಧಿಯಲ್ಲಿ ಮುಖ್ಯವಾಗಿ ಏನು ಅಂದರೆ, ಸಾಸಿವೆ ಬರ್ತಲ್ಲ, ಸಾಸಿವೆ 1-4 ಚಮಚ ಸಾಸಿವೆ, ಅದರಲ್ಲಿ 2 ಗ್ಲಾಸ್ ನೀರು ಹಾಕಿ ನೀವು ಕುದಿಸ್ಬೇಕು. 4 ಚಮಚ ಸಾಸಿವೆಯನ್ನು ಪುಡಿ ಮಾಡ್ಕೊಳ್ಳಿ, 2 ಗ್ಲಾಸ್ ನೀರನ್ನು ಹಾಕಿ ಕುದಿಸಿ, ಅದು ಕುದ್ದು 1 ಗ್ಲಾಸ್ಗೆ ಇಳಿದರೆ ಅದನ್ನು ನೀವು ಫಿಲ್ಟರ್ ಮಾಡಿ ನೀವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಿ 4 ದಿನದಲ್ಲಿ ನಿಮ್ಮ ಬಾಯಿ ವಾಸನೆ ನಿಂತೋಗ್ಬಿಡ್ತದೆ. ಇದಕ್ಕೂ ನಿಂತೋಗಿಲ್ಲ ಅಂತೇಳಿದ್ರೆ ವಾತಪಿತ್ತದಲ್ಲಿ ಭಯಂಕರ ವಿಕಾರಗಳಿದ್ದಾವೆ ಅಂತ ಅರ್ಥ. ನೀವು ಪಂಚಕರ್ಮ ಚಿಕಿತ್ಸೆಯನ್ನು ಮಾಡ್ಕೊಳ್ಬೇಕಾಗತ್ತೆ ನಮ್ಮ ಹತ್ರ. ಇದಾದ ಮೇಲೆ ಆದ್ಮೇಲೆ ಒಂದು ವಿಶೇಷ ಸೂಚನೆ, ಕಠಿಣ ಕಾಯಿಲೆಗಳು, BP, ಶುಗರು, ಅರ್ಥ್ರೈಟಿಸು, ಕೊಲೆಸ್ಟ್ರಾಲ್ ಸಮಸ್ಯೆ, ಹೃದಯ ಸಮಸ್ಯೆ, ಕಿಡ್ನಿ ಸಮಸ್ಯೆ, ಕ್ಯಾನ್ಸರ್ ಸಮಸ್ಯೆ, ಇವೆಲ್ಲ ಕಠಿಣ ಕಾಯಿಲೆಗಳಲ್ವಾ, ಇದಕ್ಕೆ ಅಲೋಪತಿಯಲ್ಲಿ ಪರಿಹಾರ ಇಲ್ಲ, ಶಾಶ್ವತ ಪರಿಹಾರ ಇಲ್ಲವೇ ಇಲ್ಲ. ಅಲ್ಲಿ ಆಯುರ್ವೇದದಲ್ಲಿ ಇದಕ್ಕೆ ಚಿಕಿತ್ಸೆ ಇದೆ, ಪರಿಹಾರ ಇದೆ ಅಂತ ಸಾವಿರಾರು ರೋಗಿಗಳನ್ನು ನಾವು ಸರಿಪಡಿಸಿರುವ ಅನುಭವದಿಂದ ಹೇಳ್ತಾ ಇದ್ದೇವೆ. ಇವೆಲ್ಲ ಕಾಯಿಲೆಗಳು ಗುಣ ಆಗ್ತವೆ, ಇದಕ್ಕೆಲ್ಲದಕ್ಕೂ ಜೀವನ ಪರ್ಯಂತ ಔಷಧಿ ತೆಗೆದುಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಆ ಸಮಸ್ಯೆ ಉಳ್ಳವರು ನಮ್ಮನ್ನು ನೇರವಾಗಿ ಸಂಪರ್ಕ ಮಾಡ್ಬೋದು. ಇನ್ನೊಂದು ಸೂಚನೆ, ಈ PUC SSLC ಆಗಿರ್ತಕ್ಕಂಥ ನಿರುದ್ಯೋಗ ಯುವಕ ಯುವತಿಯರಿಗೆ ನಾವು ಪಂಚಕರ್ಮ ನ್ಯಾಚುರೋಪತಿ ಆಯುರ್ವೇದ ಡಿಪ್ಲೊಮಾ ತರಬೇತಿಯನ್ನು ಕೊಡ್ತೇವೆ, ಸರ್ಟಿಫಿಕೇಟ್ ಕೊಡ್ತೇವೆ. 6 ತಿಂಗಳಾದಮೇಲೆ ಜಾಬ್ ಇರ್ತದೆ. ನಿಮಗೇನಾದರೂ ಇದನ್ನು ಕಲಿತಕ್ಕಂಥ ಆಸಕ್ತಿ ಇದ್ದರೆ ನಮ್ಮನ್ನು ಸಂಪರ್ಕ ಮಾಡ್ಬೋದು. ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳು.